ಸ್ವಾಗತ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಉಡುಪಿಯ ಕೃಷ್ಣ ಮಠದ ಕಟ್ಟಿನ ಸಾರಿನ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೀವು ಇಷ್ಟು ದಿವಸ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದಂತೂ ಮರೀಲೇಬೇಡಿ. ಆಗ ನಿಮಗೆ ನಾನು ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತದೆ, ಮತ್ತು ನೀವು ಮೊದಲು ನನ್ನ ರೆಸಿಪಿಯನ್ನು ನೋಡ್ಬೋದು. ಈಗ ನೋಡಿ, ಅದಕ್ಕೆ ಸಾರಿಗೆ ನಾನು ಉಪ್ಪು ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನು ತೋರಿಸ್ತೇನೆ. ಈಗ ಏನೆಲ್ಲ ಬೇಕಂತ ನೋಡೋಣ. ಈಗ ಜೀರಿಗೆ, ಕರಿಬೇವಿನ ಸೊಪ್ಪು, 3 ಟೇಬಲ್ ಅಷ್ಟು ತೆಂಗಿನಕಾಯಿ ಪುಡಿ, 3 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಬೆಲ್ಲ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಶುಂಠಿ ತುರಿದಿರೋದು, ಹಸಿಮೆಣಸಿನಕಾಯಿ, ಮತ್ತು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು ಪುಡಿ, ಅರಶಿನ ಪುಡಿ, ಮತ್ತು ತೊಗರಿಬೇಳೆ 3 ಟೇಬಲ್ ಸ್ಪೂನು. ಎಷ್ಟು ತೆಂಗಿನಕಾಯಿ ಹಾಕ್ತೀವೋ ಅಷ್ಟೇ ತೊಗರಿಬೇಳೆ. ಈಗ ನೋಡಿ, 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ ಫ್ರೆಶ್ ಆಗಿ ತುರಿದಿರೋದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು. ಮತ್ತು ಗ್ರೈಂಡ್ ಮಾಡಿರೋ ಮಿಕ್ಸ್ ಇದೆಯಲ್ಲ, ಅದನ್ನು ಒಂದು ಜರಡಿಗೆ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒತ್ತಿ ತೆಂಗಿನಕಾಯಿ ಹಾಲನ್ನು ತೆಕ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಕ್ಕೋಬೋದು. ನಾನು ಮತ್ತೆ ತೆಗೆದು ಇಟ್ಕೊಳ್ತೀನಿ. ಹಾಗೆ ಇವಾಗ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ದಪ್ಪ ತಳೆದಿಡಿ. ಮತ್ತು 1 ಟೇಬಲ್ ಸ್ಪೂನ್ ಅದಕ್ಕೆ ದೇಸಿ ಘೀ ಅಂದರೆ ಮನೇಲಿ ಮಾಡಿರುವಂಥ ತುಪ್ಪ ಹಾಕಿ, ಅದು ಕಾದ ತಕ್ಷಣ ಅದಕ್ಕೆ 1 ಟೀಸ್ಪೂನು 1 ಟೇಬಲ್ ಸ್ಪೂನು ಜೀರಿಗೆ ಕಾಳು ಹಾಕಿ ಅದು ನೋಡಿ ಚಟಪಟ ಅಂತ ಇದೆ. ಹಾಗೆ 1 ಟೀಸ್ಪೂನು ಕರಿಮೆಣಸು ಹಾಕ್ಕೊಳ್ಳಿ, ಅದಕ್ಕೆ ಕಪ್ಪು ಮೆಣಸು ಅಂತಾರಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಗೆ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಅದು ತುಪ್ಪದಲ್ಲಿ ಎರಡು ಚೆನ್ನಾಗಿ ಹುರಿದು ಬಂದು ಪರಿಮಳಯುಕ್ತ ಆಗಲಿ. ಈಗ 1 ಇಂಚು ಅದಕ್ಕೆ ತುರಿದಿಟ್ಟಿದ್ದೀನಿ ಶುಂಠಿ, ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಕೆಲವು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಫ್ರೆಶ್ಶಾಗಿರೋ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ತುಂಬ ಪರಿಮಳಯುಕ್ತವಾಗಿ ತುಂಬ ಚೆನ್ನಾಗಾಗುತ್ತೆ ಈ ಸಾರು. ಇದಕ್ಕೆ ಬೆಳ್ಳುಳ್ಳಿ, ನೀರುಳ್ಳಿ ಏನಿಲ್ಲ, ಗಂಟಲು ನೋವು, ಕೆಮ್ಮು, ನೆಗಡಿ ಎಲ್ಲ ಇದ್ದರೆ ಇದಕ್ಕೆ ರಾಮಬಾಣ ಈ ಸಾರು, ಅಷ್ಟು ಚೆನ್ನಾಗಿರುತ್ತೆ. ಏನೂ ಮಸಾಲೆ ಇಲ್ಲ ಇದಕ್ಕೆ. ಈಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ನಾನು 3 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಹಾಗೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಅದು ಪರಿಮಳಯುಕ್ತ ಆಗೋ ತನಕ ಅದನ್ನು ಕೈ ಆಡಿಸ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಕಂಬೈನ್ ಆಗಿ ಬಂತು, ಹುರಿದಿದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಪರಿಮಳ ಬರ್ತಾ ಇದೆ. ಈಗ ಅದಕ್ಕೆ ನಾವು ಬೇಯಿಸ್ಕೊಂಡಿರ್ತೀವಿ ಚೆನ್ನಾಗಿ, ಅಂದರೆ ಚೆನ್ನಾಗಿ ಬೆಂದು ನೋಡಿ, ಏನೋ ಬೇಳೆನೇ ಕಾಣೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬೇಯಿಸಿದ್ದೀನಿ ನಾನು. 1/3 ಕಪ್ ತೊಗರಿಬೇಳೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಆಯ್ತಲ್ಲ, ಈ ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ, ಸಿಂಪಲು ಬಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿದ ಹಾಲು, 1/3 ಕಪ್ಪು ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರು ಕೂಡ ಇಟ್ಟಿದ್ದೀನಿ ಅದರಲ್ಲಿ, ಅದನ್ನೂ ಹಾಕ್ಕೊಳ್ಳಿ. ಈಗ ಇನ್ನೂ ಬೇಕಾದರೆ ಒಂದು ಸ್ವಲ್ಪ ನೀರನ್ನ ನೀವು ಹಾಕ್ಕೊಂಡು ನಿಮಗೆ ಎಷ್ಟು ತೆಳಿಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಈಗ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ನೋಡಿ ಎಷ್ಟು ತೆಳ್ಳಗಾಗಿದೆ ಸಾರಿ, ಇದು ಹಿಟ್ಟಲ್ಲಿ ಕೂಡ ದಪ್ಪ ಆಗೋದಿಲ್ಲ, ಯಾಕಂದರೆ ಬೇಳೆಗೆ ಯಥೇಷ್ಟ ನೀರು ಹಾಕ್ಬಿಟ್ಟು ತೆಳು ಮಾಡ್ಕೊಂಡಿದ್ದೀವಲ್ಲ, ಮತ್ತು ಇದಕ್ಕೆ ದಪ್ಪ ಆಗಲಿಕ್ಕೆ ಏನೂ ಇಲ್ಲ, ಸೊ ಇದು ದಪ್ಪ ಆಗಲ್ಲ. ಈಗ ಇದನ್ನು ಚೆನ್ನಾಗಿ ನಾವು ಕುದಿಲಿಕ್ಕೆ ಬಿಡಬೇಕು. ಅದಕ್ಕೆ ಮುಂಚೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ಮತ್ತು ಇದನ್ನು ಕವರ್ ಆ್ಯಂಡ್ ಕುಕ್ ಮಾಡಬೇಕು 2 ನಿಮಿಷದ ತನಕ, ಚೆನ್ನಾಗಿ ಕುದಿಬೇಕಿದು ಲೋ ಮೀಡಿಯಮ್ ಫ್ಲೇಮಲ್ಲಿ. ಆವಾಗ ಅದರದೆಲ್ಲ ಪರಿಮಳ, ಅದರದೆಲ್ಲ ರುಚಿ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ. ಹೀಗೆ ನಾವು ಕುದಿಸ್ಬೇಕು ಅದನ್ನು. ಈಗ ನಿಮಗೆ ಬೇಕಾದರೆ ಈ ಸಂದರ್ಭದಲ್ಲಿ ನಿಮಗೆ ಬೇಕಾದ ನೀರು ಹಾಕೋಬೋದು ನೋಡಿ. ನಾನು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೇನೆ, ನನಗೆ ಸಾಕು ಅಂತ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಒಂಚೂರು 1/2 ಟೀಸ್ಪೂನ್ ನಾನು ಬೆಲ್ಲ ಹಾಕಿದ್ದೀನಿ, ಇದು ರುಚಿಯನ್ನು ಜಾಸ್ತಿ ಮಾಡ್ತದೆ ಅದರಿಂದ. ಹಾಗೆ 1/3 ಟೀಸ್ಪೂನು ನಾನು ಹಿಂಗು ಪೌಡ್ರು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಂಡಿದ್ದರಿಂದ ಒಳ್ಳೆ ಪರಿಮಳಯುಕ್ತ ಆಗಿ ಚೆನ್ನಾಗಿ ಬರುತ್ತೆ. ಈಗ ಬೇಕಾದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು. ನನಗೆ ಸಾಕು ಅಂತ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ತೆಳ್ಳಗಿರಬೇಕಿದ್ದು ಸಾರು ನೋಡಿ, ಎಷ್ಟು ತೆಳ್ಳಗಿದೆ ನೋಡೋದ್ರಲ್ಲ. ಈಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕಾಗತ್ತೆ, ಯಾಕಂದರೆ ನಾವು ಫ್ಲೇಮ್ ಇರಬೇಕಾದ್ರೆ ಹಾಕ್ಕೊಂಡ್ರೆ ಅದು ಕಹಿ ಆಗಿಬಿಡುತ್ತೆ. ಸೊ
ಫ್ಲೇಮ್ನ ಸ್ವಿಚ್ ಆಫ್ ಆಗಿ ಮಾಡಿಬಿಟ್ಟು ಲಿಂಬೆಹಣ್ಣಿನ ರಸ ಅರ್ಧ ಲಿಂಬೆಹಣ್ಣದ್ದು ಹಿಂಡ್ಕೊಳ್ಳಿ. ಮತ್ತೀಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಇದು ಬಿಸಿ ಅನ್ನದ ಜೊತೆ ಆಗಲಿ ಥಂಡ ಅನ್ನದ ಜೊತೆ ಆಗಲಿ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ನಾವು ಮಾಡಿದ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ರೆಸಿಪಿ ಜೊತೆ ಬರುವ ತನಕ ಎಲ್ಲರಿಗೂ ನಮಸ್ಕಾರ.